ಅತಿಥಿ ದೇವೋಭವ ಅಂದ್ರೆ ಅತಿಥಿಗಳು ದೇವರಿಗೆ ಸಮ ಅಂತ ಹೇಳೋ ಭಾರತ ವಿದೇಶಿ ಅತಿಥಿಗಳಿಗೆ ಸಾಮೂಹಿಕ ಅತ್ಯಾಚಾರದ ಕ್ರೂರ ಆತಿಥ್ಯ ನೀಡ್ತಾ ಇದ್ದಾವೆ ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಅಗತ್ಯ ಇದೆ. ನಮಸ್ಕಾರ ವೀಕ್ಷಕರೇ. ದೇಶದಲ್ಲಿ ಮಹಿಳೆಯರ ಸುರಕ್ಷತೆಯ ಮಟ್ಟ ದಿನದಿಂದ ದಿನ ಕುಸಿತಾ ಇದೆ. ಭಾರತಕ್ಕೆ ಪ್ರವಾಸ ಬರೋ ವಿದೇಶಿ ಮಹಿಳೆಯರು ಇಲ್ಲಿ ಸುರಕ್ಷಿತರಲ್ಲ ಅನ್ನೋದಕ್ಕೆ ಆಗಾಗ ಬರ್ತಾ ಇರೋ ಅತ್ಯಾಚಾರದ ಸುದ್ದಿಗಳೇ ಸಾಕ್ಷಿ. ಕೆಲವು ದೇಶಗಳಂತೂ ಭಾರತಕ್ಕೆ ಪ್ರವಾಸ ಹೊರಟಿರೋ ಒಂಟಿ ಮಹಿಳೆಯರಿಗೆ ಎಚ್ಚರಿಕೆ ನೀಡ್ತಾ ಇರೋದು ವರದಿಯಾಗಿತ್ತು. ಭಾರತ ಮಹಿಳಾ ಪ್ರವಾಸಿಗರಿಗೆ ಸುರಕ್ಷಿತ ಅಲ್ಲ ಅನ್ನೋ ಭಾವನೆ ಗಟ್ಟಿಯಾಗುವಂತೆ ಮಾಡ್ತಾ ಇದ್ದಾವೆ ಇಲ್ಲಿ ನಡೀತಾ ಇರೋ ವಿದೇಶಿ ಪ್ರವಾಸಿಗರ ಅತ್ಯಾಚಾರದ ಪ್ರಕರಣಗಳು. March 3 ಜಾರ್ಖಂಡ್ನಲ್ಲಿ ನಡೆದ ಸ್ಪೇನ್ನ ಪ್ರವಾಸಿ ಮಹಿಳೆ ಸಾಮೂಹಿಕ ಅತ್ಯಾಚಾರ ಇಡೀ ದೇಶವೇ ತಲೆ ತಗ್ಗಿಸಬೇಕಾದ ಸಂಗತಿ. ದೇಶವನ್ನಾಳುವ ನಾಯಕರಿಗೆ ಇದು ಅಂತಹ ದೊಡ್ಡ ಸುದ್ದಿ ಏನಲ್ಲ, ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಇದು ಮಾಮೂಲಿ ಸುದ್ದಿನೇ. ಭಾರತಕ್ಕೆ ಬೈಕ್ನಲ್ಲಿ ಪ್ರವಾಸ ಬಂದಿದ್ದ ಸ್ಪೇನ್ನ ಪ್ರವಾಸಿ ದಂಪತಿ ಜಾರ್ಖಂಡ್ನ ದುಮ್ಕಾ ಅರಣ್ಯ ಪ್ರದೇಶದ ಮೂಲಕ ಸಾಗ್ತಾ ಇರುವಾಗ ದುಷ್ಕರ್ಮಿಗಳ ಗುಂಪೊಂದು ಪತಿಯನ್ನ ಥಳಿಸಿ ಪತ್ನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿತ್ತು. ಈ ದಂಪತಿ ಈ ಕೆಟ್ಟ ಘಟನೆಯ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಮಾಹಿತಿ ಹಂಚಿಕೊಂಡಿದ್ರು. ಆ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿದ ಹಲವು ಪ್ರವಾಸಿಗರು ಭಾರತದ ಕೆಲವು ಪ್ರದೇಶಗಳು ಮಹಿಳೆಯರಿಗೆ ಸುರಕ್ಷಿತನೇ ಅಲ್ಲ ಅಂತ ಅಭಿಪ್ರಾಯಪಟ್ಟಿದ್ರು. ಲೇಖಕ ಡೇವಿಡ್ ಜೋಸೆಫ್ ಓಲೋರ್ಕಾ ಅವರು ತಾನು ಹಲವಾರು ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದಾಗ ಕಂಡಿದ್ದ ಲೈಂಗಿಕ ಆಕ್ರಮಣದ ಮಟ್ಟ ಇತರ ಯಾವುದೇ ದೇಶಗಳಲ್ಲಿಯೂ ನೋಡಿಲ್ಲ ಅಂತ ಬರೆದುಕೊಂಡಿದ್ರು. ಡೇವಿಡ್ ಅವರಿಗೆ ಪ್ರತಿಕ್ರಿಯೆ ನೀಡಿದ್ದ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಅವರು, ನೀವು ಭಾರತದಲ್ಲಿ ವಿದೇಶಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳದ ಘಟನೆಯನ್ನ ಉಲ್ಲೇಖ ಮಾಡಿದ್ದೀರಿ, ಈ ಘಟನೆಯ ಬಗ್ಗೆ ಎಂದಾದರೂ ಪೊಲೀಸರಿಗೆ ದೂರು ನೀಡಿದ್ದೀರಾ? ಇಲ್ಲ ಅಂತಾದರೆ ನೀವು ಸಂಪೂರ್ಣ ಬೇಜವಾಬ್ದಾರಿ ವ್ಯಕ್ತಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೆದು ದೇಶದ ಮಾನ ತೆಗೆಯೋದು ಉತ್ತಮವಾದ ಆಯ್ಕೆ ಅಲ್ಲ ಅಂತ ಹೇಳೋ ಮೂಲಕ ಈ ದೇಶ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆದುಕೊಳ್ಳುತ್ತೆ, ಆದರೆ ಅದನ್ನ ಬೆಟ್ಟು ಮಾಡಿ ತೋರಿಸಿದ್ರೆ ಸಹಿಸಲ್ಲ ಅಂತ ಸಾಬೀತುಪಡಿಸಿದ್ರು. ನೀವ್ಯಾಕೆ ಪೊಲೀಸರಿಗೆ ದೂರು ನೀಡಿಲ್ಲ ಅಂತ ಪ್ರಶ್ನೆ ಮಾಡೋ ಇದೇ ರೇಖಾ ಶರ್ಮಾ ಮಣಿಪುರದ ಕುಕಿ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದ ದೂರಿಗೆ ಹಾಗೂ ಕುಸ್ತಿ ಪಟುಗಳು ನೀಡಿದ ಲೈಂಗಿಕ ದೌರ್ಜನ್ಯದ ದೂರಿಗೆ ಯಾವ ರೀತಿಯಲ್ಲಿ ಸ್ಪಂದನೆ ನೀಡಿದ್ದಾರೆ ಅಂತ ದೇಶನೇ ನೋಡಿದೆ. ಮಣಿಪುರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಕುಸ್ತಿ ಪಟುಗಳು ಆರೋಪ ಮಾಡಿರುವುದು ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ವಿರುದ್ಧ. ಹೀಗಾಗಿ ಆಯೋಗದ ಅಧ್ಯಕ್ಷೆ ಸಂತ್ರಸ್ತರ ನೆರವಿಗೆ ಬಂದಿಲ್ಲ. ಈಗ ಈ ಪ್ರಕರಣದಲ್ಲೂ ಕೂಡ ಅಸೂಕ್ಷ್ಮರಾಗಿ ಮಾತಾಡಿದ್ದಾರೆ. ರೇಖಾ ಶರ್ಮಾ ಒಂದು ಕ್ಷಣನೂ ಆ ಸ್ಥಾನದಲ್ಲಿ ಇರೋಕೆ ಯೋಗ್ಯರಲ್ಲ. ಪ್ರಧಾನಿ ಮೋದಿಯವರು G20 ಶೃಂಗಸಭೆಯಲ್ಲಿ ಮಹಿಳೆಯರ ಪ್ರಗತಿನೇ ದೇಶದ ಪ್ರಗತಿ ಅಂತ ಹೇಳಿದ್ರು. ಮೋದಿ ಪ್ರಧಾನಿಯಾದ ನಂತರ ಇಡೀ ವಿಶ್ವನೇ ಭಾರತವನ್ನ ತಿರುಗಿ ನೋಡುವಂತೆ ಆಗಿದೆ ಎಂಬುದು ಅವರ ಅಂಧ ಅಭಿಮಾನಿಗಳ ನಂಬಿಕೆ. ಅದನ್ನ ಬಲವಾಗಿ ಜನರ ತಲೆಗೆ ತುಂಬಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸ್ಥಾಪಿಸಲಾದ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಕೆಲಸ ಗಿಟ್ಟಿಸಿ ಕೈ ತುಂಬ ಸಂಬಳ ಪಡೆದವರು, ನಿವೃತ್ತಿ ವೇತನ ಪಡೆಯುತ್ತಾ ನೆಮ್ಮದಿಯಾಗಿರುವವರು ಅದನ್ನೇ ಊರು ಹೊಡೆಯುತ್ತಿದ್ದಾರೆ. ಹಿಂದೆ ಭಾರತವೆಂಬ ದೇಶನೇ ಇರಲಿಲ್ಲ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮೋದಿಯವರನ್ನ ವಿಶ್ವಗುರು ಅಂತ ಕರೀತಾ ಇದ್ದಾರೆ. ಇದೇ ಹೊತ್ತಲ್ಲಿ ಪ್ರತಿ ವರ್ಷನೂ ಬರೋ ಬಡತನದ ಸೂಚ್ಯಂಕ, ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಹಿಳಾ ಸುರಕ್ಷತೆಯ ಸೂಚ್ಯಂಕದಲ್ಲಿ ಭಾರತ ನಿರಂತರವಾಗಿ ಕುಸಿತಾ ಇದೆ, ಕಳಪೆ ಸಾಧನೆ ತೋರಿಸ್ತಾ ಇದೆ. ಆದ್ರೆ ಎಲ್ಲ ಸೂಚ್ಯಂಕವನ್ನ ಮೋದಿ ಪರಿವಾರ ತಿರಸ್ಕಾರ ಮಾಡ್ತಾ ಇದೆ. ಸರಾಸಗಟವಾಗಿ ಅದು ಸುಳ್ಳು ಅಂತ ಹೇಳ್ತಾ ಇದ್ದಾವೆ. ಆ ಮೂಲಕ ಕುಸಿದಿರೋ ಕ್ಷೇತ್ರವನ್ನ ಮೇಲಕ್ಕೆತ್ತುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ. ಸಬ್ ಚಂಗಾಸಿ ಎಂದು ತಮಗೆ ತಾವೇ ಅಂದ್ಕೊಂಡು ಎಲ್ಲರೂ ಖುಷಿಯಿಂದ ಇದ್ದಾರೆ ಎಂಬಂತೆ ಉಡಾಫೆತನ ತೋರಿದ್ದರ ಪರಿಣಾಮ ಭಾರತದ ಮರ್ಯಾದೆ ವಿದೇಶಗಳ ಮುಂದೆ ಹರಾಜಾಗ್ತಾ ಇದೆ. ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ ಪ್ರಕರಣ ನಡೆದು 3 ನಂತರ ಕಳೆದ ಜುಲೈನಲ್ಲಿ ಬೆಳಕಿಗೆ ಬಂದಿತ್ತು. ಆಗ ಮಹಿಳಾ ಮಂತ್ರಿಗಳಾದ ಸ್ಮೃತಿ ಇರಾನಿಯಾಗ್ಲಿ ನಿರ್ಮಲಾ ಸೀತಾರಾಮ್ ಆಗ್ಲಿ ಮಣಿಪುರ ಮಹಿಳೆಯರಿಗೆ ಸಾಂತ್ವನ ಹೇಳಲಿಲ್ಲ. ಅದರ ಬದಲಿಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನಡೆದಿರುವ ಪ್ರಕರಣಗಳನ್ನು ಬೆಟ್ಟು ಮಾಡಿ ತೋರಿಸಿ ತಮ್ಮ ಸ್ತ್ರೀ ವಿರೋಧಿ ಮನಸ್ಥಿತಿಯನ್ನ ಅನಾವರಣ ಮಾಡಿದರು. ಉತ್ತರ ಪ್ರದೇಶದ ಉನ್ನಾವ್ ಹತ್ರಾಸ್ ಘಟನೆಗಳಲ್ಲಿಯೂ ಬಿಜೆಪಿ ಸರ್ಕಾರ ನಡೆದುಕೊಂಡ ರೀತಿ ತೀರಾ ಅಮಾನವೀಯ. ಮಹಿಳಾ ಪ್ರತಿನಿಧಿಗಳು ಖಂಡಿಸಲಿಲ್ಲ,
ಸಂತ್ರಸ್ತರ ಮನೆಗಳಿಗೆ ಭೇಟಿನೂ ನೀಡಲಿಲ್ಲ. ಅಷ್ಟು ಅಸೂಕ್ಷ್ಮ ನಾಯಕರೇ ಸರ್ಕಾರದಲ್ಲಿ ತುಂಬಿದ್ದಾರೆ. ಎಫ್ಎಂ ಆನ್ ಮಾಡಿದ್ರೆ ಸಾಕು, ಹಾಡುಗಳಿಗಿಂತ ಹೆಚ್ಚಾಗಿ ಮೋದಿ ಸಾಧನೆಯ ಜಾಹೀರಾತೇ ಇರುತ್ತೆ. ಪುಟ್ಟ ಮಕ್ಕಳಿಂದ ಹಿಡಿದು ಮೋದಿ ಸಾಧನೆಯ ಊರು ಹೊಡೆಯುವ ಜಾಹೀರಾತುಗಳು ಪ್ರಸಾರ ಆಗ್ತಾ ಇದ್ದಾವೆ. ಇನ್ನು ಟಿವಿ ಮಾಧ್ಯಮಗಳ ಬಗ್ಗೆ ಹೇಳೋದೇ ಬೇಡ. ಸುದ್ದಿ, ಚರ್ಚೆ, ವಿಶೇಷ ಬುಲೆಟಿನ್ ಎಲ್ಲಾನೂ ಮೋದಿ ಸರ್ಕಾರದ ಜಾಹೀರಾತಿನಂತೆಯೇ ಇದ್ದಾವೆ. ಪೇಯ್ಡ್ ಕಾರ್ಯಕ್ರಮಗಳ ಜೊತೆ ಪೇಯ್ಡ್ ಜಾಹೀರಾತುಗಳಿಗೆ ಮೋದಿ ಸರ್ಕಾರ ನೂರಾರು ಕೋಟಿ ಸುರಿತಾ ಇದೆ. ಅಕ್ಕಿ ಚೀಲದಲ್ಲೂ ಮೋದಿ ಫೋಟೋ, ಎಲ್ಲೆಲ್ಲೂ ಮೋದಿ ಹವ. ಆದರೆ ಆ ಮೋದಿಯವರ ದೇಶದಲ್ಲಿ ಈ 10 ವರ್ಷಗಳಲ್ಲಿ ಕಂಡು ಕೇಳರಿಯದ ಮಟ್ಟಿಗೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ನಡೆದಿದೆ. ಆ ಬಗ್ಗೆ ಅವರಿಗೆ ಏನು ಅನ್ನಿಸ್ತಾ ಇಲ್ಲ. ಅಂತಹ ಯಾವ ಘಟನೆಗಳು ಅವರನ್ನು ಆತಂಕಕ್ಕೆ ದೂಡೋದಿಲ್ಲ. ರಾಜ್ಯಗಳ ಮೇಲೆ ರಾಜ್ಯ ಗೆಲ್ಲುವುದಷ್ಟೇ ಅವರ ಗುರಿಯಾಗಿದೆ. ಪ್ರತಿ ತಿಂಗಳು ಕೋಟಿಗಟ್ಟಲೆ ವೆಚ್ಚದಲ್ಲಿ ಆಕಾಶವಾಣಿಯಲ್ಲಿ ಮನ್ ಕಿ ಬಾತ್ ಹೆಸರಿನಲ್ಲಿ ಏನೇನೋ ಮಾತಾಡೋ ಮೋದಿ, ಮಹಿಳಾ ಸುರಕ್ಷತೆಯ ಬಗ್ಗೆ ಚುನಾವಣಾ ವೇದಿಕೆಯಲ್ಲಿ ಮಾತ್ರ ಬೊಗಳೆ ಬಿಡೋದನ್ನು ಮರೆಯೋದಿಲ್ಲ. ಅತಿಥಿ ದೇವೋಭವ ಅಂದರೆ ಅತಿಥಿಗಳು ದೇವರಿಗೆ ಸಮ ಅಂತ ಹೇಳೋ ಭಾರತ, ವಿದೇಶಿ ಅತಿಥಿಗಳಿಗೆ ಸಾಮೂಹಿಕ ಅತ್ಯಾಚಾರದ ಕ್ರೂರ ಆತಿಥ್ಯ ನೀಡ್ತಾ ಇದೆಯೇ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋ ಅಗತ್ಯ ಇದೆ. ಭಾರತ ಸರ್ಕಾರ ವಿದೇಶಿ ಪ್ರವಾಸಿಗರಿಗೆ ವಿಶೇಷ ರಕ್ಷಣೆಯ ಅಭಯ ನೀಡದೆ ಹೋದರೆ ಮುಂದೊಂದು ದಿನ ವಿದೇಶಿ ಪ್ರವಾಸಿಗರ ಕೊರತೆಯಿಂದಾಗಿ ಪ್ರವಾಸೋದ್ಯಮ ಕ್ಷೇತ್ರ ಸೊರಗಿದ್ರೂ ಅಚ್ಚರಿ ಇಲ್ಲ. ಅಷ್ಟೇ ಅಲ್ಲ, ಭಾರತಕ್ಕೆ ಅಳಿಸಲಾರದ ಕಳಂಕವೊಂದು ಅಂಟ್ಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.